ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟಾಪ್ 15 ಪ್ರಚಲಿತ ವಿದ್ಯಮಾನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇಲ್ಲಿ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆಗಳು ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪ್ರಚಲಿತ ವಿದ್ಯಮಾನಗಳಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆಗಳಾಗಿರುತ್ತೆ. ಜೊತೆಗೆ ಈ ಪ್ರಶ್ನೆಗಳು ಬಹುನಿರೀಕ್ಷಿತವಾದಂತಹ ಪ್ರಶ್ನೆಗಳು ಆಗಿರುತ್ತೆ. ಹಾಗೆಯೇ ಈ ಪ್ರಶ್ನೆಗಳು KSFDA, SDA, PDO, PSI ಹಾಗೂ PC ಇನ್ನಿತರೆ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಶ್ನೆಗಳು ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪ್ಪಾಜಿ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಹಾಗೆಯೇ ಓದುಗರಿಗೆ ನಮ್ಮ ಅಕಾಡೆಮಿಯ ಬಗ್ಗೆ ತಿಳಿಸಿಕೊಡಿ. ಜೊತೆಗೆ ಫೇಸ್ಬುಕ್ಕಲ್ಲಿರುವಂಥ ನಮ್ಮ ಪೇಜನ್ನು ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಫಸ್ಟ್ ಕ್ವಶನನ್ನು ನೋಡೋದಾದರೆ, ಫ್ರೀಡಮ್ ಇನ್ ದ ವರ್ಲ್ಡ್ 2020 ವರದಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ದೇಶ ಯಾವುದು ಅಂತ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಏನಪ್ಪ ಅಂತಂದರೆ ಫ್ರೀಡಮ್ ಇನ್ ದ ವರ್ಲ್ಡ್ ಅನ್ನುವಂಥ ರಿಪೋರ್ಟನ್ನು ಅದರಲ್ಲಿ ಫಸ್ಟ್ ಸ್ಥಾನವನ್ನು ಪಡೆದಂತಹ ದೇಶ ಯಾವುದು ಅನ್ನೋದು ಪ್ರಶ್ನೆ. ಸ್ನೇಹಿತರೆ, ಉತ್ತರ ಫಿನ್ಲ್ಯಾಂಡ್ ಅಂತ. ಈ ಒಂದು ವರದಿಯನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದು ಅಂತ ಕೇಳೋದಾದರೆ ಫ್ರೀಡಮ್ ಹೌಸ್, ಅಮೇರಿಕಾದ ಒಂದು ಆರ್ಗನೈಜೇಷನ್. ಇದು ಆ ಆರ್ಗನೈಜೇಷನ್ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ಅದರಲ್ಲಿ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿರೋದು ಫಿನ್ಲ್ಯಾಂಡ್, ಸೆಕೆಂಡ್ ವನ್ ನಾರ್ವೆ, ಥರ್ಡ್ ವನ್ ಸ್ವೀಡನ್. ಇದರಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂತ ಕೇಳೋದಾದರೆ 83rd ರ್ಯಾಂಕನ್ನು ಭಾರತ ಇದ್ದಿದ್ದು ಹೊಂದಿರುತ್ತೆ. ಸೆಕೆಂಡ್ ಕ್ವಶನ್, ಇಂಡಿಯಾ ಕೋಸ್ಟ್ ಗಾರ್ಡ್ನ ಮೊದಲ ಮಹಿಳಾ DIG ಆಗಿ ಆಯ್ಕೆಯಾದವರು ಯಾರು ಅಂತ. ನುಪುರ್ ಕುಲಸಿಸ್ಟ ಅನ್ನುವರು ಫಸ್ಟ್ ಲೇಡಿ DIG ಆಗಿ ಆಯ್ಕೆ ಆಗ್ತಾರೆ. ಸೊ ಈ ಕೋಸ್ಟಲ್ ಗಾರ್ಡ್, ಇಂಡಿಯನ್ ಕೋಸ್ಟಲ್ ಗಾರ್ಡ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ಮಂಗಳೂರಲ್ಲಿದೆ. ಸೊ ಇದರ ಡೈರೆಕ್ಟರ್ ಜನರಲ್ ಪ್ರೆಸೆಂಟ್ ಆಗಿ ಕೃಷ್ಣಸ್ವಾಮಿ ನಟರಾಜನ್ ಅವರು ಇರ್ತಾರೆ. ಸೊ ಈ ಇಂಡಿಯನ್ ಕೋಸ್ಟಲ್ ಗಾರ್ಡ್ನ ಧ್ಯೇಯವಾಕ್ಯ ಏನಿದೆ ಅಂತಂದರೆ ವಿ ಪ್ರೊಟೆಕ್ಟ್ ಅನ್ನುವಂಥ ಒಂದು ಧ್ಯೇಯವಾಕ್ಯದ ಜೊತೆಗೆ ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್ ಕ್ವಶನ್, ಮಹಿಳೆಯರ ICC T20 ವರ್ಲ್ಡ್ ಕಪ್ 2022 ನಡೆಯುವಂಥದ್ದು. ಸೊ ಇದು ಯಾವ ರಾಷ್ಟ್ರ ಇದರ ಆತಿಥ್ಯವನ್ನು ವಹಿಸಿದೆ ಅಥವಾ ಯಾವ ರಾಷ್ಟ್ರದಲ್ಲಿ ಈ ಕ್ರೀಡೆಗಳು ನಡೀತಾ ಇದೆ ಅಂತ ಕೇಳೋದಾದರೆ ಉತ್ತರ ಸೌತ್ ಆಫ್ರಿಕಾದಲ್ಲಿ ಈ ಕ್ರೀಡೆಗಳು ನಡೆಯಲಿದೆ. ಇಲ್ಲಿ ICC ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ICC ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ. ಇದು ಸ್ಥಾಪನೆ ಆಗಿರೋದು 15 ಜೂನ್ 1909. ಕೇಂದ್ರ ಕಚೇರಿ ಇರೋದು ದುಬೈ, ಅರಬ್ ಎಮಿರೇಟ್ಸ್ ಅಂತ ಕರಿತೀವಿ ನಾವು, ದುಬೈಯಲ್ಲಿದೆ. ಆಮೇಲೆ ಈಗ ಪ್ರಸ್ತುತವಾಗಿ ICICನ ಅಧ್ಯಕ್ಷರು ಶಶಾಂಕ್ ಮನೋಹರ್ ಅಂತ, ಅದರ CEO ಮನು ಸಹಾನಿ ಅಂತ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಕೋವಾ ಅನ್ನುವಂಥ ಮೊಬೈಲ್ ಆ್ಯಪನ್ನು ಬಿಡುಗಡೆಗೊಳಿಸಿದೆ? ಸೊ ಇದಕ್ಕೆ ಉತ್ತರ ಪಂಜಾಬ್ ಸರ್ಕಾರ ಇದ್ದಿದ್ದು ಕೋವಾ ಅನ್ನುವಂಥ ಒಂದು ಆ್ಯಪನ್ನು ಇತ್ತೀಚೆಗೆ ಪ್ರಸ್ತುತಪಡಿಸಿದೆ. ಯಾವ ಕಾರಣಕ್ಕಾಗಿ ಅದನ್ನು ಬಿಡುಗಡೆಗೊಳಿಸಿರೋದು ಅಂತಂದರೆ ಕೊರೋನಾ ವೈರಸ್ ಅಲರ್ಟ್ ಆ್ಯಪ್ ಅಂತ ಹೇಳ್ತೀವಿ ನಾವು ಕೋವಾದ್ದು. ಸೊ ಇದನ್ನು ಕೊರೋನಾ ವೈರಸ್ ಬಗ್ಗೆ ಅಲರ್ಟ್ನೆಸ್ಸನ್ನು ನೀಡುವಂಥ ಆ್ಯಪ್ ಇದು ಆಗಿರುತ್ತೆ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದ್ದಿದ್ದು ಈ ಆ್ಯಪಲ್ಲಿ ಸಿಗಲಿದೆ. ಪ್ರಸ್ತುತವಾಗಿ ಪಂಜಾಬ್ದ CM ಅವರು ಅಮರಿಂದರ್ ಸಿಂಗ್ ಅನ್ನುವಂಥವ್ರು ಅಲ್ಲಿನ CM ಆಗಿರ್ತಾರೆ. ಅಲ್ಲಿನ ಗವರ್ನರ್ ವಿಜೇಂದ್ರ ಪಾಲ್ ಸಿಂಗ್ ಅನ್ನುವಂಥವ್ರು. ಯಾವುದೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಆ ಪ್ರಶ್ನೆಗೆ ರಿಲೇಟೆಡ್ ಆಗಿ ಯಾವ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಊಹೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಕೂಡ ನೀವು ಓದ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಅಡಿಷ್ನಲ್ ಇನ್ಫಾರ್ಮೇಷನನ್ನು ಕೊಡುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಬ್ಯಾಂಕ್ YES BANKನ 49% ಷೇರುಗಳನ್ನು ಖರೀದಿಸುವುದಾಗಿ ಘೋಷಿಸಿದೆ? ಸೊ SBI ಬ್ಯಾಂಕ್ ಇದ್ದುದು ಇತ್ತೀಚೆಗೆ 49% YES BANKನ ಷೇರುಗಳನ್ನು ಖರೀದಿಸುವುದಾಗಿ ಘೋಷಣೆ ಮಾಡಿಕೊಂಡಿದೆ. ಅದು YES BANK ಸ್ಥಾಪನೆಯಾಗಿರೋದು 2004, ಅದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಅದರ MD ಮತ್ತು CEO ಆಗಿರುವಂಥವರು ರಣವೀತ್ ಗಿಲ್ ಅನ್ನುವಂಥವರು. ಪ್ರಸ್ತುತವಾಗಿ SBIನ ಪ್ರೆಸಿಡೆಂಟ್ ಆಗಿರುವಂಥವರು ರಜನೀತ್ ಕುಮಾರ್ ಅನ್ನುವಂಥವರು. ಸಿಕ್ಸ್ತ್ ಕ್ವಶನ್ ನೋಡೋದಾದರೆ, ಯಾವ ಸಂಸ್ಥೆ ಇತ್ತೀಚೆಗೆ ತನ್ನ ಹೆಸರನ್ನು IRPES ಎಂದು ಬದಲಾಯಿಸಿಕೊಂಡಿದೆ? ಸೊ RPF ಅನ್ನುವಂಥ ಸಂಸ್ಥೆ ತನ್ನ ಹೆಸರನ್ನು ಇತ್ತೀಚೆಗೆ IRPES ಅಂತ ಬದಲಾಯಿಸಿಕೊಂಡಿದೆ. ಸೊ ಏನಪ್ಪ RPF ಅಂತಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ಬದಲಾವಣೆ ಮಾಡ್ಕೊಂಡಂಥ ನೇಮ್ IRPES ಅಂತ
ಸೊ ಅದರ ಅರ್ಥ ಇಂಡಿಯನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸರ್ವೀಸ್ ಅಂತ. ಓಕೆ, ಈ ಬೋರ್ಡ್ ಸ್ಥಾಪನೆ ಆಗಿರೋದು 16 ಏಪ್ರಿಲ್ 1858 ಪ್ರಾರಂಭ ಆಗುತ್ತೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಈಗಿನ ಪ್ರಸ್ತುತವಾದಂತಹ ರೈಲ್ವೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರಿರ್ತಾರೆ. ನೆಕ್ಸ್ಟ್ ರೈಲ್ವೆ ಬೋರ್ಡ್ನ ಪ್ರಸ್ತುತವಾದಂತಹ ಚೇರ್ಮನ್ ವಿನೋದ್ ಕುಮಾರ್ ಯಾದವ್ ಅವರು. ನೆಕ್ಸ್ಟ್ ಕ್ವಶನ್, IOC ಕಡೆಯಿಂದ ಯಾರಿಗೆ ಜೀವಮಾನ ಸಾಧನೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? IOC ಇತ್ತೀಚೆಗೆ ಯಾರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಿ ಗೌರವಿಸಿದೆ ಅಂತಂದರೆ, ಪುಲ್ಲೆಲ ಗೋಪಿಚಂದ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಏನಪ್ಪ IOC ಅಂತಂದರೆ, ಇಂಡಿಯನ್ ಒಲಿಂಪಿಕ್ ಕಮಿಟಿ ಅಂತ ಹೇಳ್ತೀವಿ. ಈ ಕಮಿಟಿ ಇದ್ದಿದ್ದು ಇತ್ತೀಚೆಗೆ ಪುಲ್ಲೆಲ ಗೋಪಿಚಂದ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. IOC ಬಗ್ಗೆನೂ ನಮಗೆ ಗೊತ್ತಿರಬೇಕಾಗತ್ತೆ, ಅದರ ಬಗ್ಗೆನೂ ಹಲವು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಒಂದು IOC ಬರೋದು ಇಂಡಿಯನ್ ಒಲಿಂಪಿಕ್ ಕಮಿಟಿ, ಇನ್ನೊಂದು IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿ ಸ್ಥಾಪನೆ ಆಗಿರೋದು 23 ಜೂನ್ 1894 ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಲೌಸನ್ ಸ್ವಿಝರ್ಲ್ಯಾಂಡ್ನಲ್ಲಿದೆ. ಸೊ ಇದರ ಪ್ರೆಸಿಡೆಂಟ್ ಥಾಮಸ್ ಬ್ಯಾಚ್ ಅನ್ನೋರು. ನೆಕ್ಸ್ಟ್ 8th question, ಇತ್ತೀಚೆಗೆ ಬಿಮ್ಸ್ಟೆಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ 2020 ಯಾವ ನಗರದಲ್ಲಿ ನಡೆಯಿತು? ಇತ್ತೀಚೆಗೆ ಬಿಮ್ಸ್ಟೆಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ 2020 ಭುವನೇಶ್ವರದಲ್ಲಿ ನಡೆಯುತ್ತೆ. ಸೊ ಏನಪ್ಪ ಇದು ಬಿಮ್ಸ್ಟೆಕ್ ಅಂತ ಕೇಳೋದಾದರೆ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಎಕನಾಮಿಕ್ ಕೋಆಪ್ರೇಷನ್ ಅಂತ ಹೇಳ್ತೀವಿ ನಾವು. ಸ್ಥಾಪನೆ ಆಗಿರೋದು 6th June 1997 ಬಿಮ್ಸ್ಟೆಕ್ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಢಾಕಾ ಬಾಂಗ್ಲಾದೇಶದಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್, IOC ಇತ್ತೀಚೆಗೆ ಯಾವ ದೇಶದೊಂದಿಗೆ ಕಚ್ಚಾ ತೈಲ ಖರೀದಿಸುವುದಾಗಿ ಒಪ್ಪಂದ ಮಾಡಿಕೊಂಡಿದೆ? ಇತ್ತೀಚೆಗೆ IOC ಇದ್ದು ಯಾವ ರಾಷ್ಟ್ರದ ಜೊತೆಗೆ ಕ್ರೂಡ್ ಆಯಿಲನ್ನು ಖರೀದಿಸುವುದಾಗಿ ಒಪ್ಪಂದ ಮಾಡಿಕೊಂಡಿದೆ ಅನ್ನೋದು ಪ್ರಶ್ನೆ. ಉತ್ತರ, ರಷ್ಯಾ ರಾಷ್ಟ್ರದೊಂದಿಗೆ IOC ಇದ್ದು ಸೈನ್ ಮಾಡಿಕೊಂಡಿದೆ. ಓಕೆ, ಇಲ್ಲಿ ಕೇಳ್ತಕ್ಕಂಥ IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಓಕೆ, ಇದು ಸ್ಥಾಪನೆ ಆಗಿರೋದು ಯಾವಾಗ ಅನ್ನೋದನ್ನು ಕಾಮೆಂಟ್ನ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ, ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ, ಅದರ ರಾಜಧಾನಿ ಮಾಸ್ಕೋ, ಕರೆನ್ಸಿ ರೂಬೆಲ್, ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು. ರೈಟ್, ರಷ್ಯಾದ ರಾಜಧಾನಿ ಮಾಸ್ಕೋ, ಅದರ ಕರೆನ್ಸಿ ರೂಬೆಲ್, ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು. ನೆಕ್ಸ್ಟ್ ಕ್ವಶನ್, ಹೊಸದಾಗಿ ಆಯ್ಕೆ ಆಗಿರುವ ಫೇಸ್ಬುಕ್ನ ಕಮ್ಯುನಿಕೇಷನ್ ಮುಖ್ಯಸ್ಥ ಯಾರು? ಕಮ್ಯುನಿಕೇಷನ್ ಹೆಡ್ ಆಗಿ ಆಯ್ಕೆ ಆಗಿರೋದಂಥವ್ರು ಯಾರು ಅಂತ, ಫೇಸ್ಬುಕ್ನ ಕಮ್ಯುನಿಕೇಷನ್ ನ್ಯೂ ಕಮ್ಯುನಿಕೇಷನ್ ಹೆಡ್ ಬಿಪಾಷಾ ಚಕ್ರವರ್ತಿ ಅನ್ನುವಂಥವರು ನ್ಯೂ ಕಮ್ಯುನಿಕೇಷನ್ ಹೆಡ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಫೇಸ್ಬುಕ್ ಸ್ಥಾಪನೆ ಆಗಿರೋದು 2004, ಇದರ ಕೇಂದ್ರ ಕಚೇರಿ ಇರೋದು ಕ್ಯಾಲಿಫೋರ್ನಿಯಾ USAದಲ್ಲಿ. ನೆಕ್ಸ್ಟ್ ಕ್ವಶನ್, BCCIನ ಪ್ರಸ್ತುತ CEO ಯಾರಾಗಿದ್ದಾರೆ? ರಾಹುಲ್ ಜೋಹರಿ ಅನ್ನುವಂಥವರು BCCIನ ಪ್ರಸ್ತುತ CEO ಆಗಿದ್ದಾರೆ. ಏನಪ್ಪ BCCI ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಬೋರ್ಡ್ ಆಫ್ ಸೆಂಟ್ರಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅನ್ನೋದು ಅದರ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಇದು ಸ್ಥಾಪನೆ ಆಗಿರೋದು 1928, ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಪ್ರಸ್ತುತವಾಗಿ ಇದರ ಅಧ್ಯಕ್ಷ ಆಗಿರುವಂಥವರು ಸೌರವ್ ಗಂಗೂಲಿಯವರು. ನೆಕ್ಸ್ಟ್ 12th question, ಜಾಗತಿಕ ಸಮಾಜ ನ್ಯಾಯ ದಿನವನ್ನು ಆಚರಣೆ ಮಾಡಲಾಗೋದು 20th February ಅಂತ. ಯಾವಾಗ ಜಾಗತಿಕ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತಂದರೆ 20th February. ಸ್ನೇಹಿತರೆ, ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನು ನೀಡಿದವರು ಯಾರು ಅನ್ನೋದನ್ನು ಕಾಮೆಂಟ್ನ ಮೂಲಕ ತಿಳಿಸಿ. ನೆಕ್ಸ್ಟ್ 13th one, ಕಲ್ಕತ್ತಾದ ಈಸ್ಟ್ ಆ್ಯಂಡ್ ವೆಸ್ಟ್ ಮೆಟ್ರೋ ಲೈನನ್ನು ಉದ್ಘಾಟಿಸಿದವರು ಯಾರು? ಇತ್ತೀಚೆಗೆ ಕಲ್ಕತ್ತಾದಲ್ಲಿ ಈಸ್ಟ್ ವೆಸ್ಟ್ ಮೆಟ್ರೋ ಲೈನನ್ನು ಉದ್ಘಾಟನೆ ಮಾಡಲಾಯಿತು. ಸೊ ಇದನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳೋದಾದರೆ ಪಿಯೂಷ್ ಗೋಯಲ್, ರೈಲ್ವೆ ಮಿನಿಸ್ಟರ್. 14th one, ಯಾವ ಸಂಸ್ಥೆ ಮದದ್ಗರ್ ಹೆಲ್ಪ್ಲೈನ್ಗೆ ಸಂಬಂಧಿಸಿದೆ ಅಂತ, ಯಾವ ಸಂಸ್ಥೆ ಮದದ್ಗರ್ ಹೆಲ್ಪ್ಲೈನನ್ನು ರನ್ ಮಾಡುತ್ತೆ ಅಂತ ಕೇಳೋದಾದರೆ CRPF. ಹೆಲ್ಪ್ಲೈನ್ ನಂಬರ್ ಏನಿದೆ ಅಂತಂದರೆ 14411 ಅನ್ನೋದು ಅದರ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ. CRPF ಅಂತ ಅದರ ಎಕ್ಸ್ಪ್ಯಾನ್ಷನ್ ನೋಡೋದಾದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೀವಿ ನಾವು. 15th and last question, ಯಾವ ಸಂಸ್ಥೆ ಮಲ್ಟಿ ಪೇಷಂಟ್ ವೆಂಟಿಲೇಟರ್ಸನ್ನು ಅಭಿವೃದ್ಧಿಪಡಿಸ್ತಾ ಇದೆ?
ಡಿಆರ್ಡಿಒ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ವಿತ್ ಹೆಲ್ಪ್ ಆಫ್ ಟಾಟಾ ಇನ್ಸ್ಟಿಟ್ಯೂಟ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ನಾವು. ಡಿಆರ್ಡಿಒನ ಎಕ್ಸ್ಪಾನ್ಷನ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋದ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೋಮ್.